ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಈ ವ್ಲಾಗ್ ಮಾಡ್ತಾಯಿದ್ದೀವಿ. ಇವತ್ತಿನ ವ್ಲಾಗ್ ಬಂದು ವರಮಹಾಲಕ್ಷ್ಮಿಗೆ ಹೇಗೆ ಸೀರೆನ ಈಸಿಯಾಗಿ ಉಡಿಸೋದು ಅಂತ ತೋರಿಸ್ತೀನಿ. ಇದು ಸ್ಟ್ಯಾಂಡ್ ಇಲ್ದಲೇ ಉಡಿಸ್ತಾ ಇರೋದು, ಮತ್ತು ಲಾಸ್ಟ್ ವೀಡಿಯೋದಲ್ಲೂ ಕೂಡ ನಾನು ತೋರಿಸಿದ್ದೆ ಸ್ಟ್ಯಾಂಡ್ ಇಲ್ದಲೇ ಯಾವ ರೀತಿ ಉಡಿಸೋದು ಅಂತ. ಇದು ಡಬಲ್ ಸ್ಟೆಪ್ಪು, ಅಂದರೆ ಸೀರೆ ಎರಡು ಬಾರ್ಡ್ರು ಎರಡು ಸ್ಟೆಪ್ ಬರೋ ಥರ ಉಡಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ನೋಡಿ, ಈ ಥರ ಬಾರ್ಡ್ರ್ ಸೀರೆ ತೊಗೊಂಡಿದ್ದೀನಿ. ಚೆನ್ನಾಗಿರೋ ಬಾರ್ಡ್ರ್ ಇರಬೇಕು, ಸ್ಮೂತ್ ಆಗಿರಬೇಕು ಸೀರೆ. ಅವಾಗ ಇದು ಪಲ್ಲು ಪಾಟ್ನ ಬಿಟ್ಟು ಎಕ್ಸ್ಟ್ರಾ ಒಂದು ಮೀಟ್ರಷ್ಟು ಆದರೂ ಇರಬೇಕು ಆ ಸೀರೆನ. ಮತ್ತು ನಾವು ಹೇಗೆ ನೆರಿಗೆ ಇಟ್ಕೊತೀವೋ ಆ ರೀತಿ ನೆರಿಗೆ ಇಟ್ಕೊತ ಪ್ರಾಣ. ನಾನು ಸ್ಟಾರ್ಟಿಂಗಿಂದಲೇ ನೆರಿಗೆ ಇಟ್ಕೊಂಬರ್ತೀನಿ ಪಲ್ಲು ಪಾಟ್ನ ಬಿಟ್ಟು, ಮತ್ತು ಒಂದು ಮೀಟ್ರಷ್ಟು ಆದರೂ ಇರಬೇಕು, ಅಲ್ಲಿವರೆಗೂ ನೆರಿಗೆ ಇಟ್ಕೊಂಬರ್ತೀನಿ. ಇದು ಡೀಟೈಲ್ಡ್ ವೀಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ, ಬಿಗಿನರ್ಸ್ಗೋಸ್ಕರ ಈಸಿಯಾಗಿ ಹೆಲ್ಪ್ ಆಗಲಿ ಅಂತ. ನೋಡಿ, ಈ ರೀತಿ ಫುಲ್ಲೂ ಹಿಡ್ದು ಆದಮೇಲೆ ನಾವು ಬಟ್ಟೆ ಒಣಗಾಕ್ತೀವಲ್ಲ ಆ ಕ್ಲಿಪ್ಪು, ಆ ಕ್ಲಿಪ್ಪು ಯೂಸ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ ಅಂತ. ನೋಡಿ, ಈ ರೀತಿ ಒಟ್ಟಿಗೆ ಜೋಡಿಸ್ಕೊಂಡು ಈ ರೀತಿ ಹಾಕ್ಕೋಬೇಕು. ಅದೇ ರೀತಿ ನಿಂತ್ಕೊಂಡು ಮಾಡಬೇಕು, ಇಲ್ಲಾಂದರೆ ಯಾರ್ದಾರು ಹೆಲ್ಪ್ ತೊಗೋಬೇಕು. ಯಾರು ಇಲ್ಲ ಅಂತಂದರೆ ಈ ರೀತಿ ಒಬ್ಬರೇ ಎಲ್ಲದೂ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಜೋಡಿಸ್ಕೊಂಡು ಅಲ್ಲಿಗೂ ಕೂಡ ಮಧ್ಯದ ಪಾಟ್ಗೂ ಕೂಡ ನಾವು ಕ್ಲಿಪ್ನ ಹಾಕ್ಕೊತೀವಿ, ಮತ್ತು ಕೊನೆ ಪಾಟ್ಗೂ ಕೂಡ ಅದೇ ರೀತಿ ಹಾಕ್ಕೋಬೇಕು. ನೆರಿಗೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ನೋಡಿ, ಈ ರೀತಿ ತೋರಿಸ್ತಾ ಇದ್ದೀನಲ್ಲ, ಎಲ್ಲ ನೆರಿಗೆನ ನೀಟಾಗಿ ಮಾಡಿಕೊಂಡು ಹಾಕ್ಕೊತೀನಿ. ಈಗ ಮೂರು ಪಾಟನ್ನೂ ಹಾಕ್ಕೊಂಡಿದ್ದೀನಿ. ಈಗ ಪಲ್ಲು ಪಾಟು ಇದನ್ನು ಕೂಡ ನಾವು ನೆರಿಗೆ ಇಟ್ಕೊಳ್ಳೋಣ. ನಾವು ಯಾವ ರೀತಿ ನೆರಿಗೆ ಇಟ್ಕೊಂಡ್ವೋ ಅದೇ ರೀತಿ ನಾನು ನೆರಿಗೆ ಇಟ್ಕೊತೀನಿ. ನಿಮಗೆ ಎಷ್ಟಗ್ಲ ಬೇಕೋ ಅಷ್ಟಗ್ಲ ಇಟ್ಕೋಬೋದು. ನಾನಿಲ್ಲಿ ಬಾರ್ಡ್ರ್ ಎಷ್ಟಿದೆಯೋ ಅಷ್ಟು ಇಟ್ಕೊತಾ ಇದ್ದೀನಿ, ನೀವು ಚಿಕ್ಕದಾಗಿ ಕೂಡ ಇಟ್ಕೋಬೋದು. ನೋಡಿ, ಈ ರೀತಿ ಇಟ್ಕೊತಾ ಇದ್ದೀನಿ. ಇವಾಗ ಈ ಟೈಮಲ್ಲಿ ನಾವು ಸೇಫ್ಟಿ ಪಿನ್ಸ್ನ ಯೂಸ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಗುಂಡು ಪಿನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ನೀಟಾಗಿ ಜೋಡಿಸ್ಕೊತಾ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಬಾರ್ಡ್ರು ಕೂಡ. ನೋಡಿ, ಈ ರೀತಿ ಒಂದ್ಸತಿ ಆಯಿತು. ಮತ್ತು ನಾವು ಕೆಳಗಡೆ ಇಟ್ಕೊಂಡೇ ಮಾಡ್ಕೋಬೇಕು ಈ ರೀತಿ. ಅದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ದೂರಕ್ಕೆ ಸೇಫ್ಟಿ ಪಿನ್ಸ್ನ ಯೂಸ್ ಮಾಡಬೇಕು. ನೋಡಿ, ಇಲ್ಲೂ ಕೂಡ ಸೇಫ್ಟಿ ಪಿನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಏನಿಲ್ಲ ಅಂದರೂ ಒಂದು 4-5 ಸೇಫ್ಟಿ ಪಿನ್ಸ್ ಆದರೂ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಕ್ಲೀನಾಗಿ ಮಾಡ್ಕೊತ ಯೂಸ್ ಮಾಡಬೇಕು. ಇಲ್ಲಿ ಒಳಗೆ ಹೊಂದಿದ ತಕ್ಷಣ ಒಂದು ಒಳಗೆ ಹಾಕೊಂಡಿದ್ದೀನಿ ಪಿನ್ನ, ಮತ್ತು ಇದನ್ನೆಲ್ಲ ಕ್ಲೀನಾಗಿ ಮಾಡಿಕೊಂಡು ಸರಿ ಮಾಡ್ಕೋಬೇಕು. ನೋಡಿ, ಇವಾಗ ನಮಗೆ ರೆಡಿ ಆಯಿತು ಸೀರೆ. ಪಲ್ಲು ಪಾಟು ರೆಡಿ ಆಯಿತು, ಮತ್ತು ನೆರಿಗೆ ಪಾಟು ಕೂಡ ರೆಡಿಯಾಗಿದೆ. ಈಗ ಬ್ಲೌಸ್ ಪೀಸಿಂದು, ಬ್ಲೌಸ್ ಪೀಸ್ ಈ ರೀತಿ ಇರಬೇಕು, ಚೆನ್ನಾಗಿರಬೇಕು, ಮತ್ತು ಹೊಸದಾಗಿರಬೇಕು. ಈ ರೀತಿ ಲೇಸ್ ಆದರೂ ಇರ್ಬೋದು ಅಥವಾ ಬಾರ್ಡ್ರ್ ಆದರೂ ಇರ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ರೀತಿ ಲಕ್ಷ್ಮಿ ಕೈಗೆ ಒಂದೊಂದಾಗಿ ಹಾಕೊತ ಬರಬೇಕು. ಈ ರೀತಿ ಸುತ್ತಬಿಟ್ಟು ಸೇಫ್ಟಿ ಪಿನ್ಸಿಂದ ಸೆಕ್ಯೂರ್ ಮಾಡ್ಕೋಬೇಕು, ಇಲ್ಲಾಂದರೆ ಗುಣಸುಂಜಿಯಿಂದನಾದರೂ ಸೆಕ್ಯೂರ್ ಮಾಡ್ಕೋಬೋದು ನೀವು. ನೋಡಿ, ಒಂದು ಹಾಕ್ಕೊಂಡಿದ್ದೀನಿ. ಈಗ ಕ್ಲೀನಾಗಿ ನಮ್ಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ನೋಡಿಕೊಂಡು ನಾವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ 2-3 ಬೇಕಾಗುತ್ತೆ. ನನ್ನ ಮಗಳು ಆಟಾಡ್ತಾ ಇದ್ದಾಳೆ ಇಲ್ಲಿ. ನೋಡಿ, ಈ ರೀತಿ ಹಾಕ್ಕೊಂಡಿದ್ದೀನಿ. ಅದೇ ಕೈಗೂ ಕೂಡ ನೆಕ್ಸ್ಟ್ ಹ್ಯಾಂಡ್ಗೂ ಕೂಡ ಅದೇ ರೀತಿ ಹಾಕೊತೀನಿ. ಇದನ್ನು ಆಮೇಲೆ ನಾವು ಒಳಗಡೆ ಸೇರಿಸಿದ್ರಾಯಿತು, ಅದರಲ್ಲೇ ಬಂದಿರುತ್ತೆ ದಾರ. ಈಗ ಇನ್ನೊಂದು ಕೈಗೂ ಕೂಡ ಅದೇ ರೀತಿ ಸುತ್ತಬಿಟ್ಟು ಸೇಫ್ಟಿ ಪಿನ್ಸಿಂದ ಸೆಕ್ಯೂರ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಹಾಕ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ನೋಡಿ, ಎರಡು ಹ್ಯಾಂಡು ರೆಡಿ ಆಗಿದೆ. ಇವಾಗ ಕಳಸ ಇಡೋಣ. ಒಂದು ಟೇಬಲ್ ಮೇಲೆ ಒಂದು ಅದರಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ, ಅದರ ಮೇಲೆ ತುಂಬಿರೋಂಥ ಬಿಂದಿಗೆ, ನೀರು ತುಂಬಿರೋಂಥ ಬಿಂದಿಗೆ, ಮತ್ತು ಎರಡು ಕೋಲ್ ತೊಗೊಂಡಿದ್ದೀನಿ, ಅದನ್ನು ಗಟ್ಟಿಯಾಗಿ ಕಟ್ಕೊಂಡಿದ್ದೀನಿ. ಈಗ ಮೊದಲು ಹ್ಯಾಂಡ್ಸ್ನ ಫಿಕ್ಸ್ ಮಾಡೋಣ. ನೋಡಿ, ಈ ರೀತಿ
ಎರಡು ಕೋಲ್ಗಳ ಮಧ್ಯದಲ್ಲಿ ನಿಧಾನಕ್ಕೆ ಇಡಬೇಕು ಹ್ಯಾಂಡ್ಸ್ನ. ಅದಾದಮೇಲೆ ಎರಡು ದಾರದಿಂದ ಒಂದು ದಾರದಿಂದ ಈ ರೀತಿ ಫಸ್ಟು ಕೈನ ಕಟ್ಕೊಂಡು ಆಮೇಲೆ ಕೋಲ್ಗಳನ್ನ ಕಟ್ಕೊಂಡು ಈ ರೀತಿ ಕಟ್ಕೊಬೇಕು ಫಸ್ಟು. ಅದು ನಮಗೆ ಹಿಡ್ತ ಸಿಕ್ಕಿದ್ಮೇಲೆ ನೆಕ್ಸ್ಟು ನಾವು ಮುಂದೆ ಕಟ್ಕೊಳ್ಳೋಣ, ಆಮೇಲೆ ತೋರಿಸ್ತೀನಿ. ನೋಡಿ ಈ ರೀತಿ ಎರಡು ಕೈಗೂ ಕೂಡ ಕಟ್ಕೊಂಡಿದ್ದೀವಿ. ಈಗ ನಮಗೆ ಬಳೆ ಹಾಕಬೇಕು ಅಂದರೆ ನೋಡಿ ಈ ರೀತಿ ಮುಂದೆಯಿಂದ ಸ್ವಲ್ಪ ತಗೋಬೇಕಾಗುತ್ತೆ ಒಂದು ದಾರನ. ಆವಾಗ ಹ್ಯಾಂಡ್ಸು ಎಷ್ಟೇ ಬಳೆ ಹಾಕಿದ್ರು, ಎರಡು ಡಜನ್ವರೆಗೂ ಹಾಕಿದ್ರೂ ಅದು ಏನೂ ಆಗಲ್ಲ. ನೋಡಿ ಇವಾಗ ಬ್ಲೌಸ್ ಪಾರ್ಟು ಮುಗಿಯಿತು, ಈಗ ಸೀರೆನ ಹಾಕ್ಕೊಂಡಿದ್ದೀನಿ. ಹಿಂದೆಯಿಂದ ಮುಂದೆಗೆ ಎರಡು ಸ್ಟೆಪ್ ಬರೋದ್ರಿಂದ ನಾನು ಒಂದು ಸ್ಟೆಪ್ನ ಸಣ್ಣ ಚಿಕ್ಕದು, ಇನ್ನೊಂದು ಸ್ಟೆಪ್ನ ಉದ್ದದ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಪಿನ್ನ ಹಾಕ್ಕೊಳ್ಳೋಣ ಮಧ್ಯದಲ್ಲಿ. ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಗೆ ಪಿನ್ ಹಾಕ್ಕೊತೀನಿ. ನಿಮಗೆ ಸೇಫ್ಟಿಗೆ ಬೇಕಾದರೆ ಇನ್ನೊಂದು ಪಿನ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ನಾವು ಸರಿಗೆ ಹೇಗೆ ಹಾಕ್ಕೊತೀವೋ ಹಾಗೆ ಹಾಕ್ಕೊಳೋದು, ಮತ್ತು ಅದ್ರ ಮೇಲಿಂದ ಇನ್ನೊಂದು ಹಾಕ್ಕೊಳ್ಳೋಣ. ಇಲ್ಲಿ ಸದ್ಯಕ್ಕೆ ಸೇಫ್ಟಿ ಪಿನ್ಸ್ನ ಯೂಸ್ ಮಾಡಿದ್ದೀನಿ. ನೋಡಿ ಈ ರೀತಿ ನಾವು ನೀಟಾಗಿ ಮಾಡಿಕೊಂಡು ಇಲ್ಲೂ ಕೂಡ ಸೇಫ್ಟಿ ಪಿನ್ಸ್ನ ಹಾಕ್ಕೊತ ಇದ್ದೀನಿ. ಮತ್ತು ಕ್ಲಿಪ್ಸ್ನೆಲ್ಲ ತೆಗೆದುಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳೋಣ ನೆರಿಗೆಯೆಲ್ಲ ನೀಟಾಗಿ ಕೂರೋ ಥರ. ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊತ ಇದ್ದೀನಿ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಪ್ರೆಡ್ ಮಾಡ್ಕೋಬೋದು. ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಈಗ ಎರಡು ಕಾಲುಗಳನ್ನ ಹಾಕ್ಕೊತಾ ಇದ್ದೀನಿ. ನಾನು ಓದ್ ವಿಡಿಯೋದಲ್ಲೇ ತೋರಿಸಿದೆ ಯಾವ ರೀತಿ ಕಾಲುಗಳನ್ನ ಕಟ್ಟೋದು ಅಂತ. ನೋಡಿ ಈ ರೀತಿ ಬಾರ್ಡ್ರು ಯಾವ ರೀತಿ ಕಾಣಿಸುತ್ತೋ ಫಸ್ಟ್ ಸರಿಗೆ ಇರುತ್ತಲ್ಲ ಫಸ್ಟ್ ಸ್ಟೆಪ್ಪು ಅಲ್ಲೇನೇ ಬಾರ್ಡ್ರು ಫಿಕ್ಸ್ ಆಗೋ ಥರ ಇಲ್ಲಿ ಸೇಫ್ಟಿ ಪಿನ್ನ ಹಾಕ್ಕೊತೀನಿ. ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟು ಕೆಳಗಡೆಯಿಂದ ಇರುತ್ತಲ್ಲ ಕೆಳಗಡೆಯಿಂದ ಸೆರಗು ಅಲ್ಲಿಗೆ ಬಾರ್ಡ್ರು ಕೂರಿಸ್ಕೊತ ಮತ್ತು ಸೇಫ್ಟಿ ಪಿನ್ಸ್ನ ಹಾಕ್ಕೊತೀನಿ. ನೋಡಿ ಇಲ್ಲಿಗೆ ಸೇಫ್ಟಿ ಪಿನ್ಸ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಒಂದು ಸೇಫ್ಟಿ ಪಿನ್ ಸಾಕಾಗುತ್ತೆ. ಮತ್ತು ಅದು ನೆರಿಗೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳೋದಷ್ಟೇ. ನೋಡಿ ಈ ರೀತಿ ಬಾರ್ಡ್ರು ಕಾಣಿಸೋ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಮತ್ತು ನೋಡಿ ಹ್ಯಾಂಡ್ಸ್ಗೆ ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಕಡ, ಮತ್ತು ಅದ್ರ ಜೊತೆಗೆ ಗಾಜಿನ ಬಳೆಗಳು ಹಾಕ್ತಾ ಇದ್ದೀನಿ. ಮತ್ತು ಅದಕ್ಕೆ ಡಾಬ್ ಹಾಕಬೇಕಾದ್ರೆ ಮುಂಚೆನೇ ಸ್ವಲ್ಪ ದಾರ ಕಟ್ಕೋಬೇಕು. ಮೂಟೆ ದಾರ ಆಗಲಿ ಯಾವುದೇ ದಾರ ಆಗಲಿ ಕಟ್ಕೊಂಡ್ರೆ ಈಸಿಯಾಗಿ ಹಾಕ್ಬೋದು ಡಾಬು. ಅದ್ರ ಜೊತೆಗೆ ನಮಗೆ ಯಾವ ಜ್ಯುವೆಲರೀಸ್ ಬೇಕೋ ಆ ಜ್ಯುವೆಲರೀಸ್ ಎಲ್ಲ ಹಾಕ್ಕೋಬೋದು. ಅದ್ರ ಜೊತೆಗೆ ನೀವು ಮುಕ್ಕೋಡ ಬೇಕೋ ಅಥವಾ ಕಾಯಿ ಇಡ್ತಿರೋ ಎಲ್ಲ ಅದಕ್ಕೂ ಸೂಟ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಹೂವು ಹಾಕ್ಕೊತ ಇದ್ದೀನಿ. ಹೂವು ಈ ರೀತಿ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಕುಚ್ಚು ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಈ ಕೋಲು ಇದೆಯಲ್ಲ, ಆ ಕೋಲು ಒಂದು ಸ್ವಲ್ಪ ದೊಡ್ಡದು ಬಂದಿದೆ, ಅದರಲ್ಲಿ ನೀವು ಅರ್ಧದಲ್ಲಿ ಕಟ್ ಮಾಡಿಸಿ ಕೂಡ ಹಾಕ್ಕೋಬೋದು. ನಂದು ಸದ್ಯಕ್ಕೆ ಕಟ್ ಮಾಡೋರು ಯಾರೂ ಇರಲಿಲ್ಲ, ಅದರಿಂದ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾರಾದರೂ ಇದ್ರೆ ಕಟ್ ಮಾಡ್ಕೊಡೋರು ಆ ರೀತಿ ಮಾಡ್ಕೊಳ್ಳಿ. ನಮಗೆ ಮುಂದೆ ಕೋಲು ಎಷ್ಟಿದೆಯೋ ಅಷ್ಟು ಕೋಲು ಆದರೆ ಸಾಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.